subscribe my channel Vijay Sri One. ರಾಜ್ಯದಲ್ಲಿನೇ ಒಂದು ಮಾದರಿಯಾದ ಒಂದು ಕಾರ್ಯವನ್ನ ನಾವು ಮಾಡಿ ತೋರಿಸ್ತಾ ಇದೇವಲ್ಲ ಅದಕ್ಕೆ ನಮಗೆ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಇವರು ಮಾಡ್ರಿ ಅಂತ ಹೇಳೋರು ಯಾರು ಇಲ್ಲ, ಈ ಸಮುದಾಯದಲ್ಲಿ ಇಲ್ಲ. ಆಮೇಲೆ ಇವರಿಗೆ ಯಾರು ಶ್ರೀರಕ್ಷೆ ಇಲ್ಲ, ಅವರು ಮನೆ ಮನೆಗೆ ಹೋಗಿ ಬೇಡಿಕೆ ಅಂತ ಜೀವನ ಮಾಡಂತವರು. ಮನೆ ಮನೆಗೆ ಹೋಗಿ ವೇಷ ಹಾಕೊಂಡು ಹೋಗಿ ಅವರು ಕೊಟ್ಟಂತ ದವಸ ಧಾನ್ಯ 1 ರೂಪಾಯಿ 2 ರೂಪಾಯಿ 10 ರೂಪಾಯಿ ಹೀಗೆ ಅದನ್ನ ಶೇಖರಣೆ ಮಾಡ್ಕೊಂಡು ಜೀವನ ಮಾಡಂತ ಬದುಕನ್ನ ನಡೆಸತಕ್ಕಂತವರು. ಇಲ್ಲಿವರೆಗೂ ಅದನ್ನೇ ಮಾಡ್ಕೊಂಡಿದ್ದೀವಿ. ಯಾದನ್ನ ಹಬ್ಬ ಹರಿದಿನ ಉತ್ಸವಗಳಲ್ಲಿ ಆ ವೇಷಗಳು ಹಾಕೊಂಡು ರಾಮನ ವೇಷ ಆಂಜನೇಯ ವೇಷ ಇಂಥ ವೇಷಗಳನ್ನು ಹಾಕಿಕೊಂಡು ಒಂದು ಕಲಾ ರೀತಿಯನ್ನು ಮಾಡಿ ಜೀವನವನ್ನು ನಡೆಸತಕ್ಕಂತವರು. ಅಂತ ಒಂದು ಸಮುದಾಯದ ಹಿನ್ನೆಲೆ ಇರತಕ್ಕಂತ ಹಿರಿಯ ಜೀವಿಯನ್ನು ನಾವು ಪರಿಗಣಿಸಿದ್ದೇವೆ. ಅದು ನಮ್ಮ ಪರಿಷತ್ತಿಗೆ ಹೆಮ್ಮೆ, ಅವರಿಗೆಲ್ಲ ನಮ್ಮ ಪರಿಷತ್ತಿಗೆ ಹೆಮ್ಮೆ ಅಂತಂದು ಖಂಡಿತವಾಗ್ಲೂ ನಮ್ಮ ಪರಿಷತ್ತು ಈ ಒಂದು ನಮ್ಮ ಸಮಿತಿ ಧನ್ಯರಾಗಿದ್ದಾರೆ. ಇಂತ ಒಂದು ಹಿರಿಯ ಜೀವಿಯನ್ನು ಅಧ್ಯಕ್ಷರನ್ನಾಗಿ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಮಾಡಿ ಒಂದು ಮಾದರಿಯಾದ ಕೆಲಸವನ್ನು ಕಾರ್ಯವನ್ನು ನಾವೆಲ್ಲರೂ ಮಾಡಿ ಇಡೀ ಜಿಲ್ಲೆ ನಮ್ಮ ತಾಲೂಕು ನಮ್ಮ ಸಾಹಿತ್ಯ ಪರಿಷತ್ತಿನ ಕಡೆ ತಿರುಗಿ ನೋಡೋ ರೀತಿಯಲ್ಲಿ ಮಾದರಿಯಾಗಿ ನಾವು ತೋರಿಸಿದೆವು ಅಂತ ಒಂದು ಮಾತನ್ನು ಈ ಮೂಲಕ ಹೇಳಿ